ನಾನು ಓಪನ್ ಮಾಡಿದಂಗೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಐಫೋನ್ ಎಸ್ ಸಿ 2020 ಹಳೆ ಐಫೋನ್ಗಿನ್ನ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ ನಿಮಗೆ, ನೋಡ್ಬೋದು ನಿಮಗೆ. ಯಾಕೆಂದರೆ ಐಫೋನ್ ಎಸ್ ಸಿ ಹೊಸ ಚಿಕ್ಕದು ತುಂಬ, ಇದಕ್ಕಿಂತ ಸ್ವಲ್ಪ ತುಂಬಾ ಚಿಕ್ಕದಾಗಿತ್ತು ಅಂತ ಹೇಳ್ಬೋದು ನಾನು, ಬಟ್ ಇದು ಅದಕ್ಕಿಂತ ಸ್ವಲ್ಪ ತುಂಬ ದೊಡ್ಡದಾಗೇ ಇದೆ. ಹಿಂದಗಡೆ ನೀವು ಕ್ಯಾಮ್ರಾನ ನಾನು ನಿಮ್ಗೆ ಹೇಳಿದ್ದೆ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತ, ಇದರಲ್ಲೂ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ, ಬಟ್ ಇದಕ್ಕೆ ಕ್ವಾಡ್ ಕೋರ್ ಫ್ಲ್ಯಾಶ್ ಲೈಟ್ ಯೂಸ್ ಮಾಡಿದ್ದಾರೆ, ಕ್ವಾಡ್ ಫ್ಲ್ಯಾಶ್ ಅಂತ. ಹಳೆ ಐಫೋನಲ್ಲಿ ಎಸ್ ಸಿಯಲ್ಲಿ ಡ್ಯುಯಲ್ ಮಾಡಿದರು, ಬಟ್ ಇದರಲ್ಲಿ ಕ್ವಾಡ್ ಅಂದರೆ 4 ಫ್ಲ್ಯಾಶ್ ಲೈಟ್ಸ್ ಇರುತ್ತೆ ಅಂತ ನನ್ನ ಅನ್ಕೊಂತೇನೆ ನಾನು, ಆಯಿತಾ. ಅದಲ್ಲದೆ ನೀವು ಇನ್ನೊಂದು ಏನು ಕಾಣ್ತಾ ಇದ್ದೀನಿ ಅಂದರೆ ಐಫೋನ್ ಎಸ್ ಸಿ ಜೊತೆ ಇಯರ್ಫೋನ್ಸ್ ಕೊಟ್ಟಿದ್ದಾರೆ. ಈ ಇಯರ್ಫೋನ್ಸು ಬಂದು ನೋಡೋಣ. ಈ ಇಯರ್ಫೋನ್ಸನ್ನು ನೋಡಿದ್ರೆ ನಿಮಗೆ ಹಳೆ ನಿಮ್ಮ ಬೇರೆ ಐಫೋನ್ಸಲ್ಲಿ ನೋಡೋ ಥರ ಇದು ಹೊಸ ಐಫೋನ್ ಇಯರ್ಫೋನ್ಸಲ್ಲೂ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಅದೇನಂದರೆ ಇದು ಬಂದು ನಿಮಗೆ ಹಳೆ ಮೋಸ್ಟ್ ಹಳೆ ಐಫೋನ್ ಎಸ್ ಸಿಗಳಲ್ಲಿ ಅಲ್ಲ ಬೇರೆದರಲ್ಲಿ ನಿಮಗೆ 3.5 mm ಜ್ಯಾಕ್ ಕೊಡ್ತಾಯಿದ್ರು, ಬಟ್ ಇದರಲ್ಲಿ ಆ ಥರ ಇಲ್ಲ. ನಿಮಗೆ ಚಾರ್ಜಿಂಗ್ ಪೋರ್ಟ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನೀವು ಹಾಡ್ಗಳು ಕೇಳಬೇಕು. ಸೊ ಮೊದಲು ಹಳೆ ಐಫೋನ್ಗಳಲ್ಲಿ ನಿಮಗೆ ಇಲ್ಲಿ ಒಂದು 3.5 mm ಜ್ಯಾಕ್ ಬರ್ತಾಯಿತ್ತು, ಇವಾಗ ಅದು ಬರ್ತಾ ಇಲ್ಲ. ಅದರಲ್ಲಿ ಅದ್ರ ಬದಲು ನಿಮಗೆ ಚಾರ್ಜಿಂಗ್ ಪೋರ್ಟಲ್ಲೇ ಇದನ್ನು ಇನ್ಸರ್ಟ್ ಮಾಡಿಬಿಟ್ಟು ನೀವು ಹಾಡ್ಗಳು ಕೇಳ್ಬೋದು. ಸೊ ಇವೆರಡು ಡಿಫ್ರೆನ್ಸು ನಿಮಗೆ ಇದರಲ್ಲಿ ಕಾಣಿಸುತ್ತೆ, ಮೇನ್ ಡಿಫ್ರೆನ್ಸ್ ಇವೆರಡರಲ್ಲಿ.